ಹೀರೋ ನನ್ನ ಹೇಳೋದು ಹಾಕ್ಲಿ ಬೆಳ್ಕಂ ಅಂತೇಳಿ. ಆಮೇಲೆ ಒಂದು ಹೇಳ್ತೀನಿ ಕೇಳಬೇ, ಇಲ್ಲಿ ನಿನ್ನ ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ತಮ್ಮಂದೊಂದು 200 ಸಿನಿಮಾ ಆಗಿರ್ಬೋದು, ನಿನ್ನ 206 ಸಿನಿಮಾ ತನಕ ಎಲ್ಲರೂ ನೋಡ್ತಾ ಇದ್ದಾರೆ. ಯಾಕಂದ್ರೆ ಅಷ್ಟು ಅವ್ರದ್ದು 200 ಸಿನಿಮಾ ಎಕ್ಸ್ಪೀರಿಯನ್ಸ್ ನಿನ್ನ ಹತ್ರ ನೋಡ್ತಾ ಇರ್ತಾರೆ. ಸೊ ಕಲಾವಿದರಿಗೆ ಅದೊಂದು ಶಾಪ, ಅವ್ರ ಮಕ್ಕಳಾಗಿ ಬರ್ತೀವಲ್ಲ ಅದು ಶಾಪ ನಮಗೆ. ಆದರೆ ಈ ಸಿನಿಮಾದಲ್ಲಿ ಆ ಶಾಪನ ವರ ಮಾಡಿಕೊಂಡು ನಾನು ತುಂಬ ಜನ ಕೇಳೋದಲ್ಲ ಅಂದರೆ ಹೋಗೋದೇ ಬಿಡೋದೇನೋ ಮೇರ ಇದು ಅಂತಂದ್ಬಿಟ್ಟು ನಾವೇನು ಹೇಳ್ತೀವಿ ಸುಮ್ಮನೆ ನಮ್ದು ನಮ್ಮೇ ದೊಡ್ಡ ಹಾಗೆ ಎಲ್ಲ ಹೇಳ್ತೀವಲ್ಲ. ಖಂಡಿತ ತುಂಬ ಕಮ್ಮಿ ಕಲಾವಿದರು ನಾನು ನೋಡ್ಬೋದು. ಅಂದರೆ ಒಂದು ಇದೇ ಫೀಲ್ಡಲ್ಲಿ ಬರ್ತೀನಿ, ಯಾಕಂದರೆ ಕೋಟಿ ನಿರ್ಮಾಪಕರು ರಾಮ ಅಂತ ಒಬ್ಬರು ಮಗಳಾಗಿ ಕನ್ಸಿರಾಣಿ ನಿಮ್ಗೆ ಏನು ಹೆಸರು ಕೊಡು ಒಂದು ಮಾಸ ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಲಾಶ್ರೀನ ಅವ್ರ ಮಗಳಾಗಿ, ಬಟ್ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆಗಿಸ್ ನಾನು ನೋಡಿದ್ದು. ಅವ್ರು ಪ್ರಿಪೇರ್ ಮಾಡ್ಕೋತಿದ್ರು ಮನೇಲಿ ಏನು ಮಾಡ್ತಿದ್ರು, ದಟ್ಸ್ ನನ್ ಆಫ್ ಆ ಬಿಸ್ನೆಸ್. ಬಟ್ ಸ್ಪಾಟಿಗೆ ಬಂದು ಬೇರೆ ಕಲಾವಿದರು ಕಾಯಿಸ್ತಾರೆ ಪಟ್ 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 ನಾವು ಏನಾಯ್ತು ಯಾಕಂದ್ರೆ ಅನಿಸ್ಬೇಕು ನಮ್ಗೇನೆ ಮುಂದ್ಗಡೆ ಇಲ್ಲಪ್ಪ ಇಲ್ಲ. ಯಾಕಂದ್ರೆ ನಮ್ಮ ತಂದೆ ಅವ್ರು ಮಾತಾಡೋರು ಯಾವಾಗಲೂ ಒಂದ್ಸಲಿ ಹೈಲೈಟ್ಸ್ ನಾವು ಅದೋ ಶೂಟಿಂಗ್ ನಮ್ಮ ತಾಯಿ ಜೊತೆ ನಮ್ಮ ತಂದೆ ಜೊತೆ ಬಂದಾಗ ಇದು ಏನು ಅವಾಗ ಯಾವುದದು ರಾಣಿ ಮಹಾರಾಣಿ ಯಾವುದೋ ಸಿನಿಮಾ ಮಾಡ್ತೀವಿ ಮಲೇಶ್ವರು, ಸೊ ಪರಿಚಯ ಮಾಡ್ಸೋರು ಎಲ್ಲ ಆಯ್ತು. ಅವ್ರು ಹೋದ್ಮೇಲೆ ನಮ್ಮಪ್ಪ ನಮ್ಮ ಅಮ್ಮಗೆ ಹೇಳಿದ್ರು ಅದನ್ನು ಯಾರ ಮುಂದೆ ಹ್ಯಾಂಗ್ ಮಾಡ್ಬೇಕಾದ್ರೆ ಇದ್ರಿಗಾಗ ಹಾಕೋಣ ಅಂದ್ರೆ ಮೀನ ನಮ್ಮಪ್ಪನ ನಮ್ಮಮ್ಮನ ಹೋಗೋಕೆ ಹೋಗ್ತಾ ಇದ್ದು. ಸೊ ಬಟ್ ಈ ಒಮ್ಮನ ಮುಂದೆ ಮಾಡ್ಬೇಕಾದ್ರೆ ತುಂಬ ಭಯ ಆಗುತ್ತೆ ನನಗೆ, ಯಾಕಂದ್ರೆ ಯಾವ ಕ್ಯಾಪಲ್ಲಿ ನಿಂತಾರೆ ಅಂತ ಗೊತ್ತಿಲ್ಲ ಅಂತ ತುಂಬ ಹೇಳೋದು ಅಂತಂದೆ. ಯಾಕಂದ್ರೆ ಎಸ್ ಬಿ ಭಾರ್ಗವಿ ನೋಡ್ಬೋದು. ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಅವ್ರು ಆರಾಮಾಗೆ ಬರ್ಬೋದಾಗಿದೆ, ಪ್ರಾಬ್ಲಮ್ ಇರಲಿಲ್ಲ, ಬಟ್ ಪ್ರಿಪೇರ್ ಆಗಲ್ಲ. ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಮಸ್ಟ್ ಆಗಿ ಶೂಟ್ ಯಾರಾಗಲಿ ಅವ್ನು ದೊಡ್ಡ ಕಲಾವಿದ ಮಗನೇ ಆಗಲಿ ವಸುಧನೇ ಆಗಲಿ ಚಿತ್ರರಂಗನ ತಿಳ್ಕೊಂಡು ಅರಿತುಕೊಂಡು ಬರುವಂಥದ್ದು. ಸೊ ಆರಾಧನೆ ಅವ್ರಿಗೆ ಹಾಟ್ಲಿ ವೆಲ್ಕಮ್ ಗಾಡ್ ಬ್ಲೆಸ್ ಯು ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ರು ಗಂಡ ಹೆಂಡತಿ ಹೆಂಗೆ ಎಷ್ಟು ಚೆನ್ನಾಗಿ ಅಂತಂದರೆ ಈತನಿಗೆ ಏನು ಬೇಕು ಅಂತ ಆತನಿಗೆ ಚೆನ್ನಾಗುತ್ತೆ, ಆತನಿಗೆ ಏನು ಬೇಕು ಅಂತ ಈತನಿಗೆ ಚೆನ್ನಾಗುತ್ತೆ. ಇವ್ರುಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಮಾಸ್ತಿಯವರು ಆಮೇಲೆ ಪ್ರಕಾಶ್ ರೆಡ್ಡಿ ಇವ್ರು 4-5 ಜನ ಸೇರ್ಕೊಂಡ್ರೆ ಎಂಥವ್ರು ಬೇಕಾದ್ರೆ ಏನು ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು 5 ಜನ ಸಾಕು. ಸೊ ಎಕ್ಸಾಂಪಲ್ ಕೊಡೋಕ್ಕೆ ಯಾಕಂದ್ರೆ ಯಾರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು. ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಟ್ಯಾರ ಸಿನಿಮಾ, ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ. ಯಾಕಂದ್ರೆ ರಾಮ್ ಲಕ್ಷ್ಮಣ್ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ, ಯೂಶ್ವಲಿ ಒಂದು 50 ಸಿನಿಮಾ 4-5 ಫೈಟ್ ಆದರೂ ಕೂಡ ಹೆಚ್ಚು ಕಮ್ಮಿ ಒಂದು 4 ಫೈಟ್ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ, ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತಂದ್ಬಿಟ್ಟು 3 ಫೈಟ್ ಮಾಡಿದ್ದೀವಿ. ಒಂದು ಫೈಟ್ ಎರಡೂ ಕೈಯಿದೆ, ಇನ್ನೊಂದು ಫೈಟಲ್ಲಿ ಬರೀ ಒಂದು ಕೈಯಿದೆ, ಇನ್ನೊಂದು ಫೈಟಲ್ಲಿ ಕೈಗಳೇ ಇದೆ. ಅವ್ನು ಹೆಂಗೆ ಫೈಟ್ ಮಾಡೋದು ನೀವು ಯೋಚನೆ ಮಾಡಿ, ಇಮ್ಯಾಜಿನ್ ಮಾಡಿ, ಟಾಸ್ಕ್ ನಿಮಗೆ. ಬಟ್ ಯಾ ಮೂರು ಫೈಟಲ್ಲಿ 3 ಥರ ಇದೆ. ಏನಕ್ಕೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ ಹೊಸದೇನು ಮಾಡಿದ್ರೆ ಅಲ್ಲಿ ಹೋಗಿ ಅದೇ ಫೈಟ್ ಅಲ್ಲ ನೀವು ಕೊಟ್ಟಿದ್ದೀನಿ, ನಾನು ಹೇಳ್ತಾ ಇದ್ದೀನಿ ಅದು 3 ಫೈಟ್ ಇಡೀ ಸಿನಿಮಾ ನಾವು ಮಾಡೋದು. ಒಂದು ಫೈಟ್ ಎರಡೂ ಕೈ ಇದೆ, ಒಂದು ಫೈಟಲ್ಲಿ ಬರೀ ಒಂದು ಕೈ ಇದೆ, ಇನ್ನೊಂದು ಫೈಟಲ್ಲಿ ಎರಡು ಕೈ ಇದೆ. ಸೊ ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ, ಏನಕ್ಕೆ ಒಂದು ಸ್ಪೆಷಲ್ ಅಂತ ಹೇಳ್ತೀವಿ ಅಂತಂದ್ಬಿಟ್ಟು. ಎಲ್ಲರೂ ಸಿನಿಮಾಗಳಲ್ಲಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ತಕ್ಷಣ ವಾವ್ ಡೂಮ್ ಧಮಾಕ್, ನೀವು ಫಸ್ಟ್ ಸಾಂಗ್ ನೋಡಬೇಕು ಅಂದರೆ ಹೆಚ್ಚು ಕಮ್ಮಿ 20 ನಿಮಿಷ ಕಾಯಬೇಕು, ಫಸ್ಟ್ ಫೈಟ್ ಬರಬೇಕು ಅಂದರೆ 40 ನಿಮಿಷ ಕಾಯಬೇಕು. ಅಲ್ಲ ತಪ್ಪೇನು ಯೋಚನೆ ಅಲ್ಲ, ಇಮ್ಯಾಜಿನ್ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. ಯಾಕಂದ್ರೆ ಅನ್ಕೊಳ್ತೀರಾ ಹೀರೋ ಈಗ ಒಂದು ಸಾಂಗ್ ಹಾಕ್ತಾರೆ ನಾವು ಫೈಟಲ್ಲಿ ಬರ್ತೀನಿ ಅಂತ, ಅದೇ ಕಂಟೆಂಟ್ ಅಂತ ಏನಕ್ಕೆ ಹೇಳ್ತಾ ಇದ್ದು ಅಂತ ಈಗ ಅರ್ಥ ಮಾಡ್ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅಷ್ಟೊತ್ತೆಲ್ಲ ಮಾತಾಡಿದ್ರು ನಿಮ್ಗೆ ಓಕೆ ಇದೊಂದು ಹಿಂಗೆ ಆಬ್ವಿಯಸ್ಲಿ ಪಾಪ ದಿನಕ್ಕೆ ಹೆಚ್ಚಲ್ಲಿ ಇಲ್ಲ ಅಂದ್ರೆ ವಾರದಲ್ಲಿ ಒಂದು 10 ಪ್ರೆಸ್ ಮೀಟ್ಗಳು ಹೋಗಿರ್ತೀರ, ನನ್ನ ಸ್ಪೆಷಲ್ ನನ್ನ ಸ್ಪೆಷಲ್ ನನ್ನ ಸ್ಪೆಷಲ್ ಎಲ್ಲರೂ ಹೇಳಿರ್ತಾರೆ. ಈಗ ಒಂದು ದರ್ಶನ ಸಿನಿಮಾ ಅಂದ್ರೆ ನೀವು ಸರ್ವೆ ಸಾಮಾನ್ಯ ಎಲ್ಲರೂ ಹೇಳ್ಕೊಳ್ತೀರ, ಎಲ್ಲ ಒಂದು ಫೈಟ ಒಂದು ಸಾಂಗ್ ಬರ್ತಾರ ಬರೋದು ಅಂತ ಅಂತಾರೆ. ಅದಕ್ಕೆ ಹೇಳಿದ್ನಲ್ಲ ಫಸ್ಟ್ ಸಾಂಗ್ ನೋಡಕ್ಕೆ 20 ನಿಮಿಷ ಆಗಬೇಕು, ಫಸ್ಟ್ ಫೈಟ್ ಬರೋದು 40 ನಿಮಿಷ ಆಗಬೇಕು ಅಂತ, ಇದು ನಮ್ಮ ಕಾತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಇದೇ 14 ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದ್ವಿ. ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಬೆಳೆಸಿ ಆಶೀರ್ವದಿಸಿ. ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್
ಎರಡನೇ ನೋಡ್ಸಲ್ಲಿ ಈ ಸಾಂಗ್ನ ಒಂದು ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ವಿ. ಸೊ ಎಲ್ಲ ಬನ್ನಿ, ಎಲ್ಲ RCRS ಅಂತ ಕೇಳ್ಕೊಳ್ತೀವಿ. ಆಮೇಲೆ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದು ರೈತರ ಮೇಲೆ. ಇನ್ನೇನು ದೊಡ್ಡದಾದ ಅದು ಇದು ಅಂತೇನಿಲ್ಲ, ರೈತರ ಮೇಲೆ. ಅದಕ್ಕೆ ನಾವು ಮೊದಲನೇ ಸಲಿನೇ ಬಿಟ್ಟಿದ್ದು, ಹಿಂದಿರೋ ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ. ಸೊ ಅದೇ ಥರ ಲೀಡ್ ಆಗುವಂಥ ಒಂದು ಸಿನಿಮಾ ಇದೆ. ಥ್ಯಾಂಕ್ ಯು. ಏನಾದಿದ್ರೆ ಕೇಳಿದ್ರೆ ಕೇಳಿ.